ಗೆಳತಿಯರೆ ಇವತ್ತು ನಾನು ದೀಪಾವಳಿ ರಂಗೋಲಿ ಹಾಕೋಕೆ ಹೊರಟಿದ್ದೀನಿ ಇದು ಸ್ಟೆನ್ಸಿಲ್ ರಂಗೋಲಿ ಮುಂದೆ ಫೋಮ್ ಶೀಟ್ ಅಲ್ಲಿ ರಂಗೋಲಿ ಬಿಡಿಸ್ಕೊಂಡಿದ್ದೀನಿ ಅದನ್ನ ಇಟ್ಬಿಟ್ಟು ಅದರ ಮೇಲೆ ಯಾವ ಯಾವ ಕಲರ್ ಬೇಕು ಅದನ್ನ ಫಿಲ್ ಮಾಡ್ಕೊತಾ ಇದ್ದೀನಿ ಈ ಫೋಮ್ ಶೀಟ್ ಸ್ಟೆನ್ಸಿಲ್ ಹೇಗೆ ಕಟ್ ಮಾಡಿದ್ದೀನಿ ಅಂತಂದ್ರೆ ಕೆಳಗೆ ಒಂದು ಲಿಂಕ್ ಕೊಟ್ಟಿರ್ತೀನಿ ಯೂಟ್ಯೂಬ್ ಲಿಂಕ್ ಅದರಲ್ಲಿ ಮಾಡಿರೋದನ್ನ ತೋರಿಸಿದ್ದೀನಿ ನಿಮಗೆ ಬೇಕಾದ ಕಲರ್ ಗಳನ್ನೆಲ್ಲ ಒಂದಲ್ಲಿ ತುಂಬಿಸ್ಕೊಳ್ಳಿ ಎಲ್ಲ ಕರೆಕ್ಟಾಗಿ ನೀಟಾಗಿ ಬರುತ್ತೆ ತುಂಬಿಸ್ಕೊಳ್ಳಿ ಹಾಗೆ ಆ ಸ್ಟೆನ್ಸಿಲ್ಸ್ ನ ತೆಗೆದು ಪಕ್ಕಕ್ಕೆ ಇಡಿ ಮತ್ತೆ ವೈಟ್ ಕಲರ್ ತಗೊಂಡು ಆ ಗ್ಯಾಪ್ಗಳಿಗೆಲ್ಲ ರಂಗೋಲಿ ಬಿಡಿಸ್ತಾ ಹೋಗ್ಬೇಕು ವೈಟ್ ಕಲರ್ ಫೆವಿಕ್ರಿಲ್ದು ಅಥವಾ ಫೆವಿಕಾಲ್ ಡಬ್ಬಾದು ಅದನ್ನು ಕ್ಲೀನ್ ಮಾಡಿಕೊಂಡು ಅದಕ್ಕೆ ರಂಗೋಲಿ ತುಂಬಿ ಬೇಕಾದ ಸ್ಟೆನ್ಸಿಲ್ಸ್ ಇಟ್ಟಿದ್ದೀನಿ